ಓಕೆ. ಆ್ಯಂಡ್ ನಿಖಿಲ್ ಕುಮಾರ್ ಸ್ವಾಮಿ ಅವರು ಅಂದರೆ ಚಕ್ರವ್ಯೂಹ ಗೊತ್ತು, ಬೇಸದ್ದು ಗೊತ್ತಿತ್ತು, ಹೊರಗಡೆ ಬರೋದು ಗೊತ್ತಿರಲಿಲ್ಲ. ರಾಜಕಾರಣದಲ್ಲಿ ಇನ್ನೂ ಕೂಡ ಹೆಂಗೆ ಬೇಕಾದ್ರೂ ಆಗ್ಬೋದಿತ್ತು, ಬಟ್ ಮಂಡ್ಯ ಲೋಕಸಭೆನ ಚುನಾವಣೆನ ಸೋತರು, ನೀವು ಅವರ ಗೆಲುವಿನ ಉಸ್ತುವಾರಿಯನ್ನು ವಹಿಸಿದ್ರಿ. ನಿಖಿಲ್ ಕುಮಾರ್ ಸ್ವಾಮಿ ಅವ್ರ ಬಗ್ಗೆ ಹೇಳೋದಾರೆ, ತಾವು ಒಳ್ಳೆ ಯಂಗ್ ಟರ್ಕು. ಹ್ಞೂ ಹ್ಞೂ. ಅವರು ರಾಜಕಾರಣದಲ್ಲಿ ಮುಂದೆ ಭವಿಷ್ಯ ಇದೆ. ಹ್ಞೂ. ನಾನು ಒಂದು ಸಲಹೆ ಕೊಡ್ತೀನಿ ನಿಖಿಲ್ ಕುಮಾರ್ ಸ್ವಾಮಿ ಅವರಿಗೆ, ಫಿಲಮ್ನಲ್ಲಿ ನಮ್ಮ ಜನಾಂಗದಲ್ಲಿ ಯಾರು ಸಹಿತ ಯಶ್ ಬಿಟ್ಟರೆ ಇನ್ಯಾರು ಸಹಿತ ಅಷ್ಟೊಂದು ಮಟ್ಟಕ್ಕೆ ಅಡ್ಡಕ್ಕೆ ಬೆಳೆಯೋಕ್ಕೆ ಅವಕಾಶಗಳಿಲ್ಲ. ಬಟ್ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಆ್ಯಕ್ಟಿಂಗ್ದು ತುಂಬ ಚೆನ್ನಾಗಿದೆ. ಇನ್ನೂ 10-6 ಫಿಲಮ್ ಮಾಡಿ ಈ ಬೇಸ್ ಇದ್ದೇ ಇರುತ್ತೆ, ಯಾವಾಗ ಬೇಕಾದ್ರೂ ಬಂದು ಇದು ಉಪಯೋಗಿಸ್ಕೋಬಹುದು. ಸದ್ಯಕ್ಕೆ ಸಿನಿಮಾ ಮಾಡಿ ರಾಜಕಾರಣ ಯಾವ ಥರ ಮಾಡ್ಬೋದು ಅಂತ. ಇಲ್ಲ ಅಲ್ಲ, ಫಿಲಮ್ನಲ್ಲೇ ಒಳ್ಳೆಯ ಹೆಸರು ಮಾಡಿ. ಈಗ ರಾಜ್ಕುಮಾರ್ ಅವರು ಚುನಾವಣೆ ನಿಲ್ಲಿಲ್ಲ ಅಂತಲೇ ಎಷ್ಟೋ ಜನ ಕೊರಗಿದ್ರೆ ಇದ್ದಾರೆ. ಹೌದೌದು. ಅಂಬರೀಷ್ ಅವರು ಬಂದು ರಾಜಕಾರಣಕ್ಕೆ ಬಂದು ಎಲ್ಲನೂ ರಾಜಾನುಭವನ ಅನುಭವಿಸೇ ಹೋದರು. ಹಂಗೆ ನಿಖಿಲ್ ಕುಮಾರಸ್ವಾಮಿ ಒಬ್ಬ ಆಗಲಿ. ಎಸ್, ನಿಮ್ಮ ನೆಂಟ ಆಪ್ತ ದೋಸ್ತು ಡಿ ಕೆ ಶಿವಕುಮಾರ್ KPCC ಅಧ್ಯಕ್ಷರು ಮುಖ್ಯಮಂತ್ರಿ ಆಗಬೇಕು ಅಂತಿದ್ದಾರೆ, ಒಕ್ಕಲಿಗ ಸಮುದಾಯದವ್ರು ನಂಗೆ ಬೆಂಬಲ ಕೊಡಿ, ಅವಕಾಶ ಬಂದಿದೆ ಎಸ್ ಎಂ ಕೃಷ್ಣ ಅವ್ರು ಆದ್ಮೇಲೆ ಅಂತ ಕೇಳ್ತಾವ್ರೆ. ಅವರು ಈಗ ಯಾಕೆ ಕೇಳಿದ್ರಲ್ಲಿ ತಪ್ಪೇನಿದೆ? ತಪ್ಪಿಲ್ಲ ಅಂತೀರಿ. ಆಮೇಲೆ ಅವರು ಸಹಿತ ಸೀನಿಯಾರಿಟಿ ಇದೆ, 7-8 ಚುನಾವಣೆಯಲ್ಲಿ ಗೆದ್ದಿದ್ದಾರೆ. ಅವರು ಈ BJP ನಮ್ಮ ಕಾಂಗ್ರೆಸ್ನಲ್ಲಿ ಡೆಲ್ಲಿನಲ್ಲಿದ್ದಂಥ ಅಹಮದ್ ಪಟೇಲ್ ಅವರಿಗೆ ಸಹಾಯ ಮಾಡಕ್ಕೆ ಹೋಗಿ EDCಗೆ ಹಾಕೊಂಡು ಒದ್ದಾಡ್ತಾ ಇದ್ದಾರೆ. ED ಮತ್ತು CBIಗೆಲ್ಲ ಸಿಗಾಕೊಂಡು ಒದ್ದಾಡ್ತಾ ಇದ್ದಾರೆ, ತೊಂದರೆ ಕೊಡ್ತಾ ಇದ್ದಾರೆ BJP ಅವರು. ಆ ನಿಟ್ಟಿನಲ್ಲಿ ಈಗ ನಮ್ಮ ಜನಾಂಗಕ್ಕೆ ಒಂದು ಅವಕಾಶ ಸಿಕ್ಕದಾದ್ರೆ ಫಸ್ಟು DK ಶಿವಕುಮಾರ್ ಕುಮಾರಸ್ವಾಮಿ ಯಾರು ಬೇಕಾದ್ರೂ ಅಧಿಕಾರಕ್ಕೆ ಬರಲಿ, ನಾವು ಸಂತೋಷ ಪಡ್ತೀವಿ. ಈಗ ಕುಮಾರಸ್ವಾಮಿ ಅವರು ಅಲ್ಲೇ ಒಂದ್ಸರಿ ಆಗಿರೋದ್ರಿಂದ ಒಂದು DK ಶಿವಕುಮಾರ್ ಅವ್ರಿಗೆ ಅವಕಾಶ ಸಿಕ್ಲಿ. ಓಕೆ, ಒಂದ್ ಹೆಜ್ಜೆ DK ಶಿವಕುಮಾರ್ ಅವ್ರ ಮುನ್ನಡೆ ನೀವು ಇದ್ ಮಾಡ್ತಿದ್ದೀರಿ. ಅಂಡ್ ಸಿದ್ದರಾಮಯ್ಯ ಅವ್ರ ಬಗ್ಗೆ ಹೇಳೋದಾದ್ರೆ, ಸಿದ್ದರಾಮಯ್ಯ ಬಗ್ಗೆ ಸಿದ್ದರಾಮಯ್ಯ ಸಾಹೇಬರು ನಾವು ಎಲ್ಲ ಭಾಳ ನನಗೆ ನಿರಿಯವರು, ಜೊತೆಲೆ ಹೆಚ್ಚು ಕಡಿಮೆ ಚುನಾವಣೆಗೆ ಅವರು ಪ್ರಾರಂಭ ಮಾಡಿದ್ದು ನಾನು 83ರಲ್ಲೇ. ಹೌದು, 84ರಲ್ಲಿ ನಾವು ಸಕ್ಸಸ್ ಆದರು. ಅವ್ರು ಸಕ್ಸಸ್ ಆದರು. ಈ ರಾಜ್ಯ ಕಂಡಂತ ಅಪ್ರತಿಮ ಒಬ್ಬ ದೇವರಾಜ ಅರಸು ಆದಮೇಲೆ ಪೂರ್ಣಾವಧಿ ಪೂರೈಸಿದ್ರ ಜೊತೆಗೆ ಎಲ್ಲ ಜನಾಂಗಕ್ಕೂ ಸಪೋರ್ಟ್ ಮಾಡ್ತಕ್ಕಂತ ಹೋರಾಟನ ತೋರಿಸಿಕೊಟ್ಟವರು ಅವರೇನೆ. ಆದ್ರಿಂದ ಅವ್ರ ಹೈಯಿಂದ ಮಾಡಿದಾಗ ಇಡೀ ರಾಜ್ಯದ ಉದ್ದಗಲಕ್ಕೆ ನಾನು ಅವ್ರ ಜೊತೆ ಸುಟ್ಟೆ. ಹೈಯಿಂದ ಮಾಡಿದಾಗ ಅವ್ರು ಮಾಡಿದಂತ ಎಲ್ಲಾ ಸಭೆಗೂ ನಾಗಮಂಗಲದಿಂದ 100 ಬಸ್ ಕರ್ಕೊಂಡು ಹೋಗ್ತಿದ್ದೆ. ನೂರ್ ಬಸ್ ಅನ್ನ ಕೇಳ್ಬೇಕು ನೀವು ಇವತ್ತು ಸಿದ್ದರಾಮಯ್ಯ ಸಾಹೇಬರನ್ನ. ಅವರು ಹುಬ್ಬಳ್ಳಿ ಸಭೆ ಮಾಡಿದಾಗ, ತುಮಕೂರು ಸಭೆ ಮಾಡಿದಾಗ, ನಮ್ಮ ಹಾಸನ ಸಭೆ ಮಾಡಿದಾಗ, ಮೈಸೂರು ಸಭೆ ಮಾಡಿದಾಗ, ಬೆಂಗಳೂರಲ್ಲಿ ಸಭೆ ಮಾಡಿದಾಗ 100 ಬಸ್ಸಿನ ಜನನ ಸಿದ್ದರಾಮಯ್ಯ ನನ್ನೇ ಆಗಿದೆ, ಹೈಯಿಂದ ಕಟ್ಟಿದ್ದಾರೆ, ದೇವರಾಜ ಅರಸು ಆದ್ಮೇಲೆ ಸಿದ್ದರಾಮಯ್ಯ ಒಬ್ಬನೇ, ಬರ್ರಿ ನೀವೆಲ್ಲ ಅಂತೇಳಿ ನಾನು ಕರ್ಕೊಂಡು ಹೋದ್ರೆ ನಾನು ಒಬ್ಬ.